ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಶ್ರೀದೇವಿ ಪಾಲಿಟೆಕ್ನಿಕ್ ಕಾಲೇಜು ವತಿಯಿಂದ ಶ್ರೀ ಸಂಭ್ರಮ ವಾರ್ಷಿಕೋತ್ಸವ 2023 ಕಾರ್ಯಕ್ರಮವನ್ನು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ನಗರದ ಶ್ರೀದೇವಿ ಪಾಲಿಟೆಕ್ನಿಕ್ ಕಾಲೇಜು ವತಿಯಿಂದ ಶ್ರೀ ಸಂಭ್ರಮ ಕಾರ್ಯಕ್ರಮವನ್ನು ಬೆಂಗಳೂರಿನ ಕೌಶಲ್ಯ ಭವನದ ಜಂಟಿ ನಿರ್ದೇಶಕರಾದ ಸಾಧನಾ ಅಶೋಕ್ ಪೋಟಿ ಆಯೋಜಿಸಿದ್ದು ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖಾಂತರ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ತಿಪಟೂರಿನ ಪಲ್ಲಾಗಟ್ಟಿ ಅಡ್ಡವಪ್ಪ ಕಾಲೇಜಿನ ಸಹ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಬಿ ಶ್ರೀನಿವಾಸರವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಹೆಚ್ಚಾಗಿರುವುದರಿಂದ ಕ್ರೀಡಾಭ್ಯಾಸವು ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಯ ಜೊತೆಗೆ ಕ್ರೀಡೆಯೂ ಅವಶ್ಯಕವಾಗಿದೆ. ಕ್ರೀಡೆಯಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢತೆಯನ್ನು ಹೊಂದಬಹುದು ಎಂದು ತಿಳಿಸಿದರು. ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂತಹ ಒಂದು ನಿವೃತ್ತಿಯಲ್ಲಿ ಅವರನ್ನ ಅಳತೆ ಮಾಡಬಹುದು. ಒಬ್ಬ ಲೆಕ್ಚರ್ನ ಒಂದು ಲೆಸನ್ ಯಾವ ರೀತಿ ವಿದ್ಯಾರ್ಥಿಗಳಿಗೆ ತಲುಪೋ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡ್ತಾರೆ ಅಂತದಲ್ಲಿ ಅವರನ್ನ ಅಳತೆ ಮಾಡಬಹುದು. ಆದ್ರೆ ನಮ್ಮಂತ ಕ್ರೀಡಾಪಟುಗಳನ್ನ ಈ ತರ ವೇದಿಕೆಗಳಲ್ಲಿ ನಿಲ್ಲಿಸಿ ಮಾಡಬಹುದು. ಈಗ ಆಧುನಿಕ ಸಮಾಜ ನಾವು ಏನಪ್ಪ ಎಲ್ಲರೂ ಸಹ ನಮ್ಮ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಸೌಲಭ್ಯವನ್ನು ಹೊಂದಿದ್ದೀವಿ. ಆದ್ರೆ ಎಲ್ಲರೊಂದು ಕಡೆ ನಮ್ಮ ಮನೋಭಾವನೆಗಳ ಏನಿದೆ ಅಂತಂದ್ರೆ ಒಂದು ಯಾವುದೋ ಒಂದು ಸ್ಕೇಲಲ್ಲಿ ಅಳದೇ ಮಾಡತಕ್ಕಂಥ ಒಂದು ವೈಜ್ಞಾನಿಕ ಒಂದು ಹಿನ್ನೆಲೆಯೇ ಹೋಗ್ತಾ ಇದ್ದೀವಿ. ಇನ್ನು ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಅವರು ಮಾತನಾಡಿ, ಪಾಲಿಟೆಕ್ನಿಕ್ ಕೋರ್ಸ್ ಪಡೆದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶದ ಬಗ್ಗೆ ವಿವರಿಸುತ್ತಾ, ವಿದ್ಯಾರ್ಥಿಗಳಿಗೆ ಸಮಯ ಪ್ರಜ್ಞೆ ಕರ್ತವ್ಯ ಪ್ರಜ್ಞೆಯ ಬಗ್ಗೆ ಸ್ವವಿವರವಾಗಿ ವಿವರಿಸಿದರು. ವಿದ್ಯಾರ್ಥಿಗಳು ಜೀವನದಲ್ಲಿ ತಂದೆ ತಾಯಿ ಹಾಗೂ ಗುರುಗಳ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಇಂದು ಅನೇಕ ಹಿರಿಯರು ಮತ್ತು ವಿಷಯ ತಜ್ಞರು ಅಧಿಕಾರಿಗಳು ಭಾಗವಹಿಸಿ ಅದನ್ನು ಉದ್ದೇಶಿಸಿ ಅನೇಕ ವಿಷಯಗಳ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಡ್ತಿದ್ದಾರೆ. ಅನೇಕ ಹಿತಕೃತಿಗಳನ್ನು ನಡೆಸಿದ್ದಾರೆ. ಅವೆಲ್ಲ ತಮ್ಮ ಜೀವನದಲ್ಲಿ ಅವರನ್ನು ಗಂಭೀರವಾಗಿ ತೆಗೆದುಕೊಂಡು ಜೀವನದ ಪಥ ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ಸಹಾಯ ಹೊಂದ ಎಲ್ಲ ಮಾತ್ರ ಮತ್ತೊಂದು ಸಲ ಮನವಿ ಮಾಡಿಕೊಳ್ಬೇಕು. ನಮಗೂ ನಿಮ್ಮೆಲ್ಲರೂ ನೋಡಿ ಬಹಳ ಸಂತೋಷ ಅನಿಸಿದೆ. ನಮ್ಮ ಸಂಜೀವಿ ಪಾಲಿಟೆಕ್ನಿಕ್ ಕಾಲೇಜಿನ ಅನೇಕ ಶಿಕ್ಷಕರು ಅವರೆಲ್ಲರೂ ಆಮೇಲೆ ಅಭಿವೃದ್ಧಿಗೆ ಪೂರಕವಾದಂತಹ ಅಕಾಡೆಮಿಕ್ಸ್ ವಾತಾವರಣ ನಿರ್ಮಾಣ ಮಾಡಿ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ತಾವೆಲ್ಲರೂ ಅದನ್ನು ಸದುಪಯೋಗ ಪಡ್ಕೊಳ್ತಕ್ಕಂಥ ಕಂಡು ನನಗೂ ಸಂತೋಷ ಆಗಿದೆ. ತಾವು ಇದೇನು ಟೆಕ್ನಿಕಲ್ ಎಜುಕೇಷನ್ ಪಡ್ಕೊಳ್ತಾ ಇದ್ದೀರಿ, ಈ ನಿಜವಾಗಿಯೂ ಬಹಳ ಅಪೂರ್ವವಾದಂಥದ್ದು ಮತ್ತು ದೇಶಕ್ಕೆ ಅಭಿವೃದ್ಧಿಗೆ ಪೂರ್ವಕವಾದಂತಹ ಒಂದು ವಿಷಯಗಳನ್ನು ತಾವು ಮನನ ಮಾಡಿಕೊಳ್ತಾ. ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಕೌಶಲ್ಯ ಭವನದ ಜಂಟಿ ನಿರ್ದೇಶಕರಾದ ಸಾಧನಾ ಅಶೋಕ್ ಪೋಟಿ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಉಪನಿರ್ದೇಶಕರಾದ ವಿಶ್ವೇಶ್ವರಯ್ಯ, ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್, ತಿಪಟೂರಿನ ಪಲ್ಲಾಗಟ್ಟಿ ಅಡ್ಡವಪ್ಪ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಬಿ ಶ್ರೀನಿವಾಸ್, ಶ್ರೀದೇವಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಸ್ ಲೋಕೇಶ್, ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ ಇತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.
ತುಮಕೂರು ಜಿಲ್ಲಾ ಆಡಳಿತವನ್ನು ಮತ್ತಷ್ಟು ಚುರುಕುಗೊಳಿಸಬೇಕಾದರೆ ನೂತನ ಸಹಕಾರ ಸಚಿವ ಕೆಎನ್ ರಾಜನರ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡಬೇಕೆಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ತುಮಕೂರು ಜಿಲ್ಲೆಯ ಸಮರ್ಥ ಸಂಘಟನಾ ಚತುರ ಹಾಗೂ ನಾಯಕತ್ವದ ಗುಣ ಹೊಂದಿರುವಂತಹ ಕೆಎನ್ ರಾಜನರ್ ಅವರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಹಕಾರ ಸಚಿವ ಸ್ಥಾನ ದೊರೆತಿದ್ದು ಜಿಲ್ಲೆಗೆ ಸಿಕ್ಕ ಗೌರವವಾಗಿದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲೇ ಹಲವಾರು ವರ್ಷಗಳಿಂದ ಜನಪರ ಹೋರಾಟ ಮಾಡುತ್ತಾ ದೀನ ದಲಿತರ ಬಡವರ ನೋವುಗಳಿಗೆ ಸ್ಪಂದಿಸುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಕೆಎನ್ ರಾಜನರ್ ಅವರಿಗೆ ಜಿಲ್ಲಾ ಸಚಿವ ಸ್ಥಾನ ದೊರಕಲೆಂಬುದೇ ಎಲ್ಲರ ಆಶಯವಾಗಿದೆ. ಕೆಎನ್ ರಾಜನರವರ ನೇರ ನುಡಿ ಮಾತಿನ ಶೈಲಿಗೆ ಅಧಿಕಾರಿಗಳು ಬೆಚ್ಚಿಬಿದ್ದಿದ್ದು ಇನ್ನು ಜಿಲ್ಲಾ ಮಂತ್ರಿಯಾದರೆ ರಾಜನರವರು ಸೋಮಾರಿ ಹಾಗೂ ಸಾರ್ವಜನಿಕರನ್ನ ಪದೇ ಪದೇ ಅಲಿಸುವ ಅಧಿಕಾರಿಗಳಿಗೆ ಚಳಿ ಬಿಡಿಸುವುದು ಗ್ಯಾರಂಟಿ ಎಂಬುದು ಸಾರ್ವಜನಿಕರ ಲೆಕ್ಕಾಚಾರವಾಗಿದೆ. ಇನ್ನು ಜಿಲ್ಲೆಯಲ್ಲಿರುವ ಜ್ವಲಂತ ಸಮಸ್ಯೆಗಳ ಇತ್ಯರ್ಥಕ್ಕೆ ಮುಂದಾಗುವುದಲ್ಲದೆ ಜನತೆಗೆ ಹೇಮಾವತಿ ನೀರು ಹರಿಸುವಲ್ಲಿ ಅಧಿಕಾರಿಗಳು ಮೀನಾಮೇಷ ಎಣಿಸಿದರೆ ಅದಕ್ಕೆ ತಕ್ಕ ಶಾಸ್ತಿ ಮಾಡುವಲ್ಲಿ ರಾಜನರವರು ಸಿದ್ಧರಾಗಿರುತ್ತಾರೆ. ಇನ್ನು ಕೆಡಿಪಿ ಸೇರಿದಂತೆ ವಿವಿಧ ಸಭೆಗಳಲ್ಲಿ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಯಾವ ರೀತಿ ಚಾಟಿ ಬೀಸಬೇಕೆಂಬುದು ರಾಜನರವರು ಅರಿತಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಸಹ ಮಾಜಿ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಅನೇಕ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಸಚಿವ ಸ್ಥಾನ ಕೈತಪ್ಪಿದೆ ಎಂದು ಕುಂಚಿಟಿಗ ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟದಲ್ಲಿ ಜಯಚಂದ್ರರವರಿಗೆ ಸಚಿವ ಸ್ಥಾನ ಸಿಗುವುದು ಗ್ಯಾರಂಟಿ ಎಂಬ ಭಾವನೆ ಎಲ್ಲರಲ್ಲಿ ಇತ್ತು. ಜಯಚಂದ್ರರವರಿಗೆ ನೀರಾವರಿ ಖಾತೆ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ದೊರೆಯುತ್ತದೆ ಎಂಬ ಭಾವನೆ ಇತ್ತು. ಆದರೆ ನೂತನ ಸಚಿವ ಸಂಪುಟದಲ್ಲಿ ಜಯಚಂದ್ರರವರನ್ನ ಕೈಬಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜನರವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ನೀಡಲಾಗಿತ್ತು. ಇನ್ನು ಜಯಚಂದ್ರರವರಿಗೆ ಸಚಿವ ಸ್ಥಾನ ನೀಡದಂತೆ ರಾಜಕೀಯ ವಲಯದಲ್ಲಿ ಹುನ್ನಾರ ಮಾಡಲಾಗಿದೆ ಎಂದು ಜಿಲ್ಲಾ ಕುಂಚಿಟಿಗ ವಕೀಲರ ಮುಖಂಡರುಗಳು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ನೂತನವಾಗಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಈ ಸರ್ಕಾರದಲ್ಲಿ ಏನು ಸಚಿವ ಸಂಪುಟವನ್ನು ರಚನೆ ಮಾಡಿದರೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಕುಂಚಿಟಿಗ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ. ಈ ಅನ್ಯಾಯವನ್ನು ನಮ್ಮ ಸಮಾಜದ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ. ಜೊತೆಗೆ ಏನು ಈ ನಮ್ಮ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಲೇ ಇದ್ದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕುಂಚಿಟಿಗ ಸಮಾಜ ಏನು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ತೋರಿಸ್ತಕ್ಕಂಥ ರೀತಿಯಲ್ಲಿ ಅದರ ಪರಿಣಾಮ ಭಾಳಷ್ಟು ಇರ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಸಹ ಈ ಸಂದರ್ಭದಲ್ಲಿ ನಾವು ರವಾನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದು ನಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಇವತ್ತು 25 ಲಕ್ಷ ಜನ ನಮ್ಮ ರಾಜ್ಯದಲ್ಲಿದ್ದಾರೆ. ಇವತ್ತು ಜಯಚಂದ್ರ ಸಾಹೇಬರಲ್ಲಿ ಎಲ್ಲೋ ಒಂಥದ್ದು ಜನ ನಂಬಿಕೆ ಇಟ್ಟಿದ್ದರು. ಕಾಂಗ್ರೆಸ್ ಪಕ್ಷ ಇವತ್ತು ಜಯಚಂದ್ರ ಸಾಹೇಬರನ್ನ ಗುರುತಿಸ್ತೆ, ಮಂತ್ರಿ ಕೊಡುತ್ತೆ, ಅವರ ಹಿರಿತನ ನೋಡಿ ನಮ್ಮ ಜನಾಂಗ ಎಲ್ಲ ಒಂದು ಒಲ್ವಿಟ್ಟಿತ್ತು. ಅದರಿಂದ ಎಲ್ಲ ನಮ್ಮ ಜನಾಂಗ ಇಡೀ ಕರ್ನಾಟಕದಲ್ಲಿ ನಮ್ಮ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಓಟಾಯಿತು. ಅದೇ ಎಲ್ಲೋ ಅಂಥದ್ದು ನಮ್ಮ ಜಯಚಂದ್ರ ಸಾಹೇಬರಿಗೆ ಇವತ್ತು ಮಂತ್ರಿಗಿರಿ ಆಗಿಲ್ಲ. ಮೊನ್ನೆ ಸಚಿವ ಸಂಪುಟದಲ್ಲಿ ನಮ್ಮ ಜಯಚಂದ್ರ ಸಾಹೇಬರಿಗೆ ಸಾಕಷ್ಟು ನಮ್ಮ ಜನಾಂಗ ಕನ್ಯೆ ಆಗಿರ್ತಕ್ಕಂಥದ್ದು ಕುಂಚಿಟಿಗರು ಒಕ್ಕಲಿಗರು ಅಂತೇಳಿ ಕುಂಚ ಒಕ್ಕಲಿಗರಲ್ಲಿ ಒಂದು ಭಾಗ ಇದೆ. ಒಕ್ಕಲೇರೇ ಬೇರೆ, ಕುಂಚಿಟಿಗರೇ ಬೇರೆ. ಕುಂಚಿಟಿನ ಉಪ ಜಾತಿ ಅದು. ಸುಮಾರು 25 ಲಕ್ಷ ಜನ ನಮ್ಮಲ್ಲಿ ವೋಟರ್ಸ್ ಇದ್ದಾರೆ. ಎಲ್ಲ ತಾಲೂಕಿನಲ್ಲೂ ಇದ್ದಾರೆ. ಒಂದು ನಿರ್ಣಾಯಕವಾದಂಥ ಓಟನ್ನು ಕೊಡ್ತಕ್ಕಂಥ ಜನ ನಮ್ಮ ಕುಂಚಿಟಿಗರು. ಅದರಲ್ಲೂ ಭಾಳ ಬುದ್ಧಿವಂತಿಕೆಯಿಂದ ಇರ್ತಕ್ಕಂಥ ನಮ್ಮ ಕುಂಚಿಟಿಗರ ಜನಾಂಗವನ್ನು ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಜಯಚಂದ್ರ ಅವರು ಸುಮಾರು 8 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿ ಸುಮಾರು 78ನೇ ಇಸವಿಯಿಂದಲೂ MLA ಆಗಿ ಅನೇಕ ಸರ್ಕಾರಕ್ಕೆ ಒಂದು ಹೆಸರು ತರ್ತಕ್ಕಂಥ ಕೆಲಸವನ್ನು ಮತ್ತು ಪಕ್ಷಕ್ಕೆ ಹೆಸರು ತರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಜಯಚಂದ್ರ ಅವರನ್ನು ಸಚಿವ ಸಂಪುಟದಲ್ಲಿ ಕೈಬಿಟ್ಟಿರ್ತಕ್ಕಂಥದ್ದು ಕುಂಚಿಟಿಗ ಜನಾಂಗಕ್ಕೆ ಒಂದು ಅವಮಾನ, ಅಗೌರವ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಅವಕಾಶವನ್ನು, ನೀವು ಯಾವ್ದು ಕೊಡ್ತಿರೋ ಗೊತ್ತಿಲ್ಲ, ಒಂದು ಅವಕಾಶವನ್ನು ಕೊಟ್ಟು ಕುಂಚಿಟ ಜನಾಂಗವನ್ನು ಗುರುತಿಸಬೇಕು ಅಂತೇಳಿ ಈ ಮೂಲಕ ಹೇಳ್ತೇವೆ. ಇನ್ನು ಜಯಚಂದ್ರರವರಿಗೆ ಸಚಿವ ಸ್ಥಾನ ನೀಡುವಂತೆ ಶಿರಾ ಕ್ಷೇತ್ರದ ಮುಖಂಡರುಗಳು ಹಾಗೂ ಕುಂಚಿಟಿಗ ವಕ್ಕಲಿಗರು ಸರ್ಕಾರದ ಮೇಲೆ ಎಷ್ಟು ಒತ್ತಡ ಹೇರಿದರೂ ಯಾವುದೇ ಪ್ರಕ್ರಿಯೆ ವ್ಯಕ್ತವಾಗಿಲ್ಲ. ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕುಂಚಿಟಿಗ ವಕ್ಕಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೈಕಮಾಂಡ್ ನೀಡಿರುವ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ನಿಭಾಯಿಸುತ್ತೇನೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಸ್ಥಾನ ತಿರಸ್ಕರಿಸಿದ್ದ ಪುಟ್ಟರಂಗಶೆಟ್ಟಿ ಕೊನೆಗೂ ಯೂಟರ್ನ್ ಹೊಡೆದಿದ್ದಾರೆ. ಒಂದು ವರ್ಷ ಕೆಲಸ ಮಾಡಿ ನಂತರ ಸಚಿವ ಸ್ಥಾನ ನೀಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಒಪ್ಪಿಕೊಂಡಿದ್ದೇನೆ. ನಾನು ಕಾಂಗ್ರೆಸ್ ಕಟ್ಟಾಳು, ವರಿಷ್ಠರು ಹೇಳಿದ್ದನ್ನ ಒಪ್ಪಿಕೊಳ್ಳಲೇಬೇಕು. ಸಚಿವ ಸ್ಥಾನ ತಪ್ಪಿದ್ದರಿಂದ ಬೇಸರವಾದರೂ ಹೇಳಿಕೊಳ್ಳಲು ಆಗಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ, ಚಾಮರಾಜನಗರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರದಲ್ಲಿ ಗ್ರಾಮದ ಚೌಡೇಶ್ವರಿ ದೇಗುಲದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಹೇಳಿದ ಹಾಗೆ ಒಂದು ಪಕ್ಷ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿದೆ. ಪ್ರಪಂಚದಲ್ಲಿ ಜಾಗತಿಕ ಯುದ್ಧ ಭೀತಿ ಇದೆ. ಜಾಗತಿಕ ಯುದ್ಧದಿಂದ ನಮ್ಮ ದೇಶದ ಮೇಲೂ ಪರಿಣಾಮ ಬೀರಲಿದೆ. ಇತ್ತೀಚೆಗೆ ಸಂಭವಿಸಿದ ರೈಲು ದುರಂತಗಳು ಮತ್ತೆ 2-3 ಬಾರಿ ಮರುಕಳಿಸಲಿದೆ ಅಂತ ಮುನ್ಸೂಚನೆ ನೀಡಿದರು. ಅಲ್ಲಿ ಬಂದಿರೋದು ದೈವತ ಕೆಲಸ, ದೈವತ ಕೆಲಸಕ್ಕೆ ಬಂದು ಅವರು ಮಹಮ್ಮದೀಯ ಬಂದಿರೋದು ಇವತ್ತೇನು ಜಗತ್ತಲ್ಲಿ ಎದ್ದು ಕಾಡ್ತಾ ಇದೆ ಜಾತಿ ಸಾಮರಸ್ಯ ಕೂಡಲಿಕ್ಕಾಗಿ ಎಂಥ ಕೆಲಸ ಮಾಡಿದ್ದಾರೆ ನೋಡಿ. ಇದು ಸಮಸ್ತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು. ದೇವಾಲಯವನ್ನು ನಮ್ಮದೇ ಇರುವಂಥವರು, ದೇವಾಲಯ ಅಸ್ತಿತ್ವವನ್ನು ಅಲ್ಲಗಳಿತಕ್ಕಂಥವರು, ಏಕದೈವಾಪನೆ ಮಾಡ್ತಕ್ಕಂಥ ಒಂದು ಸಮಾಜ, ಆ ದೈವವನ್ನು ಒಪ್ಪಿ ನಂಬಿ ಇವತ್ತಿಲ್ಲಿ ನೆಲೆಸಿದ್ದಾರೆ ಅಂದರೆ ಒಂದು ಆದರ್ಶವಾಗಿರ್ತಕ್ಕಂಥ ಕೆಲಸ. ದೇವಾಲಯದಲ್ಲಿ ಯಾರೂ ಸಾಯಲ್ಲ, ಯಾರೂ ಹುಟ್ಟಲ್ಲ, ದುಃಖ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ತಾನೇ ತಾನಾಗಿರ್ತಕ್ಕಂಥ ನೆಮ್ಮದಿಯ ಬಾಳವು ಬದುಕು ದೇವಾಲಯದಲ್ಲಿ ಸಿಗ್ತವೆ. ಹಾಗಾಗಿ ದೇವಾಲಯಗಳು ಮನುಷ್ಯನ ಜೀವನಕ್ಕೆ ದಾರಿದೀಪಗಳು, ಆದರ್ಶಗಳು. ಆ ದೇವರು ದೇವರಲ್ಲ, ಆ ದೇವರಲ್ಲಿ ನೀವು ಹೋಗಿ ನಂಬಿ ಪ್ರಾರ್ಥನೆ ಮಾಡಿದಾಗ ನಿಮ್ಮೊಳಗಿರ್ತಕ್ಕಂಥ ಆತ್ಮೀಯ ತಾನಾಗಿ ಬಿಂಬ ಪ್ರತಿಬಿಂಬ, ನೀವು ಬಿಂಬ, ಆ ದೇವರು ಪ್ರತಿಬಿಂಬ ರೂಪವಾಗಿ ಬೇಡಿದ್ದನ್ನು ಕೊಡ್ತದೆ. ಹಾಗಾಗಿ ಇಂತಹ ದೇವಾಲಯ ಧರ್ಮಕಾರದಲ್ಲಿ ರಾಜಕೀಯ ಸಲ್ಲದು, ರಾಜಕೀಯ ಯೋಗ್ಯವಾದ ಮಾತಲ್ಲ ಹೇಳ್ಬಿಟ್ಟಿದ್ದೀವಲ್ಲ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರದ ನೂತನ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮವೊಂದರಲ್ಲಿ ಖಾಸಗಿ ಮಾಲ್, ಖಾಸಗಿ ಕಂಪನಿಗಳ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ PLD ಬ್ಯಾಂಕ್ ಕಟ್ಟಡದಲ್ಲಿ ಪ್ರಾರಂಭವಾಗಿರುವಂತಹ ಕೇರಳ ಮೂಲದ ಶಾಪಿಂಗ್ ಲ್ಯಾಂಡ್ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, PLD ಬ್ಯಾಂಕ್ ಕಟ್ಟಡ ರೈತರ ಬ್ಯಾಂಕ್ ಆಗಿದ್ದರೂ ಅದಕ್ಕೆ ಹೆಚ್ಚು ಲಾಭ ತಂದು ಕೊಡೋಕೆ ಈ ರೀತಿಯ ಬಿಗ್ ಮಾಲ್ ತೆರೆಯಲು ಅವಕಾಶ ಮಾಡಿಕೊಟ್ಟಿದೆ. ದೊಡ್ಡ ಮಾಲ್ಗಳಿಗೆ ನಮ್ಮ ಪ್ರದೇಶಗಳಲ್ಲಿ ಅವಕಾಶ ಕಲ್ಪಿಸಿಕೊಡುವುದರಿಂದ ಸ್ಥಳೀಯ ಸಣ್ಣಪುಟ್ಟ ವ್ಯಾಪಾರಿಗಳು ನಷ್ಟ ಹೊಂದುತ್ತಾರೆ. ಖಾಸಗಿ ಚಾನೆಲ್ ಹಾಗೂ ಪೇಪರ್ನಿಂದ ದೂರದರ್ಶನ ಚಾನೆಲ್ಗೆ ಬರೋ ಆದಾಯಕ್ಕೆ ಕೊಕ್ಕೆಯಾಗಿದೆ. ನಿಮ್ಮ ಚಾನೆಲ್ಗಳನ್ನ ಬಂದ್ ಮಾಡಿ ಯಾಕೆ ದೂರದರ್ಶನ ಚಾನೆಲ್ ನಡೆಯುವುದಿಲ್ಲ ನೋಡೋಣ ಅಂತ ಟಾಂಗ್ ನೀಡಿದ್ರು. ಹಾಗೆ ನಿಮ್ಮ ಆಶೀರ್ವಾದ ಆರೋಗ್ಯ ಸದಾ ನಮ್ಮನ್ನು ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಸರಿ ಖಾಸಗಿ ಬೇಡವೇ ಬೇಡ, ಫಸ್ಟ್ ನೀವೆಲ್ಲ ಒಪ್ಪಿಗೆ ಕೊಡಿ, ಅದ್ರ ಮೇಲೆ ನಾನು ತೀರ್ಮಾನ ತಗೊಂಡಿದ್ದೀನಿ. ನಿಮಗೊಂದು ಸ್ವಾತಂತ್ರ್ಯ, ನಮಗೊಂದು ಸ್ವಾತಂತ್ರ್ಯನಾ? ನೀವು ಖಾಸಗಿ ಚಾನೆಲ್ ನಡೆಸ್ಬೋದು, ಖಾಸಗಿ ಪೇಪರ್ ನಡೆಸ್ಬೋದು, ಬೇರೆಯವ್ರು ಖಾಸಗಿ ಶಾಲೆ ಖಾಸಗಿ ಅಂಗಡಿಗಳು ಹಾಕೋಬಾರ್ದ? ಹಂಗಂತಲ್ಲ ಸರ್, 100 ಜನ ಅಲ್ಲ, ಒಂದು ನಿಮಿಷ ಸರ್ ಹೇಳ್ತೀನಿ. ಹಂಗಾದ್ರೆ ನಮ್ಮ ದೂರದರ್ಶನ ಚಾನಲ್ಗೆ ಇನ್ಕಮ್ಮೇ ಇಲ್ಲ, ನೀವು ಬಂದಾಗಿಂದ ಹೇಳಿ ನಮ್ಮ ಲಾಸ್ನ ಯಾರಿಗೆ ಹೇಳ್ಕೊಬೇಕು? ನಮ್ಮ ಸರ್ಕಾರಿ ಚಾನಲ್ಗೆ ಪ್ರಾಫಿಟ್ ಇಲ್ಲ ನೀವು ಬಂದಾಗಿಂದ, ಅದು ಸರ್ಕಾರಿ ಚಾನಲ್ವಾ? ಸರ್ಕಾರದ ಲಾಸ್ ಆಗ್ಬೇಕು ಹಂಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ? ಈಗ ಸರ್ಕಾರ ಕ್ಲಾಸ್ ಆಗುತ್ತೆ ಅಂತ ಪ್ರಶ್ನೆ ಕೇಳೋ ನಿಮಗೆ, ಇಲ್ಲೂ ಬೇಕಲ್ಲ ನೈತಿಕತೆ? ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಸರ್? ನಿಮ್ಮಂತ ಜನಪ್ರತಿನಿಧಿಗಳೀಗ ಜನರು ನಿಮ್ಮನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಏನಕ್ಕೆ ಸರ್? ನೀವು ಪರ್ಮಿಷನ್ ತಗೊಂಡು ಮಾಲ್ ಮಾಡಿದ್ರೆ ತಗೊಳ್ದೆ ಮಾಡ್ತಿದ್ದೀರಾ ಅಲ್ವಾ? ನಿಮ್ಗೆ ಅಥಾರಿಟಿ ಪರ್ಮಿಷನ್ ಕೊಟ್ಟಿದ್ದೆ ತಾನೆ? ಅಲ್ಲಲ್ಲ, ಓಪನ್ ಮಾಡಿ ಅಂತ ಇವ್ರಿಗೆ ರಿಕ್ವೆಸ್ಟ್ ಬಂದಿದೆ, ಇವ್ರು ಮಾಡಿದ್ದಾರೆ.
ಅವ್ರ ಬಿಸ್ನೆಸ್ ಅವ್ರು ಮಾಡಕ್ ಬಿಡ್ಬೇಕು. ನಾನು ಹೇಳೋದೇನಂದ್ರೆ ನಮ್ದು ಕಮ್ಯುನಿಸ್ಟ್ ಕಂಟ್ರಿ ಅಲ್ಲ, ದಯವಿಟ್ಟು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಕಮ್ಯುನಿಸ್ಟ್ ಕಂಟ್ರಿಯಲ್ಲೇ ಬರೀ ಸರ್ಕಾರದ್ದೇ ಇರಬೇಕು ಅಂತ, ಇದು ಪ್ರಜಾಪ್ರಭುತ್ವ. ಖಾಸಗಿಯವ್ರಿಗೂ ಸಹಭಾಗಿತ್ವ ಇರುತ್ತೆ, ಅವ್ರ ಜೀವನ ಅವ್ರು ನಡೆಸ್ತಾರೆ. ನಿಮಗೆ ಮಾಲಲ್ಲಿ ರೇಟ್ ಜಾಸ್ತಿ ಆದರೆ ಹೋಗ್ಬೇಡಿ ಸ್ವಾಮಿ, ಹೋಗಿ ಅಂತ ಯಾರು ಕೇಳಿದ್ರು? ಹಾಗೆ ಅಂತ ತಗೊಳ್ಳೋ ಶಕ್ತಿ ಇರೋ. ಈಗ ನೀವು ಫ್ಲೈಟಲ್ಲಿ ಯಾಕೆ ಚಾರ್ಜ್ ಜಾಸ್ತಿ ಇಟ್ಟಿದ್ದೀರಾ, ಬಡವ್ರು ಹೆಂಗೆ ಹೋಗೋದು ಅಂದರೆ ಆಗುತ್ತಾ? ಶಕ್ತಿ ಇರೋರು ಹೋಗ್ತಾರೆ. ಇದನ್ನ ನಾವು ಬ್ರಾಡಾಗಿ ಥಿಂಕ್ ಮಾಡ್ಬೇಕೇನೋ ಒಂದು ಹಿಂಗೆ ಕೇಳಿಬಿಟ್ರೆ ಬಡವ್ರ ಪರ ಅಂದರೆ ಅದಂಗಲ್ಲ. ಸೊ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಲಿ. ನೋಡಿ, ಇವ್ರು ಲೀಗಲ್ಲಾಗಿ ಪರ್ಮಿಷನ್ ತೊಗೊಂಡಿದ್ದಾರೆ, ಮಾಡ್ತಾರೆ. ನಾವೆಲ್ಲ ಈ ಥರ ಬರೋರನ್ನೆಲ್ಲ ನಾವು ಈ ಥರ ಡಿಸ್ಕರೇಜ್ ಮಾಡಿದ್ರೆ ಹೆಂಗೆ ಅಭಿವೃದ್ಧಿ ಆಗುತ್ತೆ ಚಿಕ್ಕಬಳ್ಳಾಪುರ? ಮತ್ತು ನೀವೇ ಪ್ರಶ್ನೆ ಕೇಳ್ತೀರಿ. ಈಗ ನೀವು ಮಾಧ್ಯಮದವರು ಎರಡು ಥರ ಪ್ರಶ್ನೆ ಕೇಳ್ತೀರಿ. ಗ್ಯಾರಂಟಿ ಜಾರಿ ಆಗಲಿಲ್ಲ ಅಂತೀರಾ, ನಾವು ಜಾರಿ ಮಾಡಿದ್ರೆ ದುಡ್ಡು ಎಲ್ಲಿಂದ ತರ್ತೀರಾ ಅಂತೀರಾ, ನಾವು ದುಡ್ಡು ತರ್ತೀವಿ ಅಂದರೆ ಹಂಗಾದ್ರೆ ಅರ್ಥವ್ಯವಸ್ಥೆಗೆ ಅದು ಮಾರಕ ಅಂತ ನೀವೇ ಮಾತಾಡ್ತೀರ. ನಿಮ್ಮ ನಿಲುವು ಹೇಳಿ ನನಗೆ. ಗ್ಯಾರಂಟಿ ಜಾರಿ ಮಾಡಬೇಕಾ? ನಾವು ಮಾಡ್ತೀವಿ. ದುಡ್ಡು ಸರ್ಕಾರದಿಂದ ತರ್ತೀವಿ, ನಾವು ಕೊಡ್ತೀವಿ. ನೀವೇನಂದ್ರಿ, ಗ್ಯಾರಂಟಿ ಜಾರಿ ಮಾಡಲಿಲ್ಲ ಅಂದ್ರೆ, ಈಗ ಜಾರಿ ಮಾಡಿದ್ರೆ ದುಡ್ಡು ಎಲ್ಲಿಂದ ತರ್ತಿದ್ದೀರಾ ಅಂದ್ರೆ, ಈಗ ದುಡ್ಡು ತರ್ಕೊಂಡ್ರೆ ಹಂಗಾದ್ರೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗುತ್ತೆ ಅಂತೀರಾ? ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಘದ ವತಿಯಿಂದ ಸದಸ್ಯರ ಮಕ್ಕಳಿಗೆ ಕೇಂದ್ರ ಕಚೇರಿ ಪ್ರಾದೇಶಿಕ ನಿರ್ದೇಶಕ ಆನಂದ್ ಸುವರ್ಣ ಸುಜ್ಞಾನ ನಿಧಿ ವೇತನ ಚೆಕ್ ವಿತರಿಸಿದರು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರ್ಕೆಟ್ ಬಳಿ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನಿಂದ ಸಂಘದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ವಿದ್ಯಾರ್ಥಿ ವೇತನ ವಿತರಣೆ ಮಾಡಿ ಮಾತನಾಡಿದ ಪ್ರಾದೇಶಿಕ ನಿರ್ದೇಶಕ ಆನಂದ್ ಸುವರ್ಣ, ವಿದ್ಯಾರ್ಥಿಗಳ ಭವಿಷ್ಯ ಬದುಕಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘವು ನೀಡುತ್ತಿರುವಂತಹ ಶಿಷ್ಯ ವೇತನ ಪ್ರಸಾದದ ರೂಪ ಎಂದು ತಿಳಿದುಕೊಳ್ಳಬೇಕು. ನಾವು ನೀಡಿರುವಂತಹ ಶಿಷ್ಯ ವೇತನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಮುಂದೆ ಬರಬೇಕೆಂದು ಕರೆ ನೀಡಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಭವಿಷ್ಯತ್ತಿನ ಬದುಕಿಗೆ ಕ್ಷೇತ್ರದ ಪ್ರಸಾದ ರೂಪದ ಸಹಾಯ ಅಂತ ತಾವು ತಿಳ್ಕೊಂಡು ಅದನ್ನ ನಿಮ್ಮ ಸಂಪೂರ್ಣವಾದಂತಹ ವಿದ್ಯೆಗೆ, ನಿಮ್ಮ ಶಿಕ್ಷಣಕ್ಕೆ, ಸಣ್ಣ ಸಣ್ಣ ಖರ್ಚುಗಳಿಗೆ, ನಿಮ್ಮ ಹಾಸ್ಟೆಲ್ ಅಲ್ಲಿ ಇರುವಂತ ಖರ್ಚು, ನಿಮ್ಮ ಪುಸ್ತಕಕ್ಕೆ ಬೇಕಾದ ಖರ್ಚು, ನಿಮ್ಮ ಫೀಸ್ಗೆ ಬೇಕಾದ ಖರ್ಚುಗಳು, ಸಣ್ಣ ಸಣ್ಣ ಖರ್ಚುಗಳಿಗೆ ಇದನ್ನ ಉಪಯೋಗ ಮಾಡಬೇಕು. ಖಂಡಿತ ಇದನ್ನ ಯಾವುದೋ ಪಾಕೆಟ್ ಮನಿ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಗೆ ಅದು ಪಾಕೆಟ್ ಮನಿ ಆದ್ರೆ ನಾವ್ ಇನ್ಯಾವುದೋ ಬಡವರಿಗೆ ಅದನ್ನ ಕೊಡ್ತೇವೆ ಸರ್, ನಮ್ಗೆ ಬೇಡ ಅಂತ ಹೇಳಿದ್ರೆ ನಾವ್ ಇನ್ಯಾರೋ ಬಡವರಿಗೆ ಅದನ್ನ ಕೊಡ್ತೇವೆ. ನಮ್ಗಿಂತ ಎಷ್ಟೋ ಕಷ್ಟದಲ್ಲಿ ಇದ್ದವರು ಇನ್ನೆಷ್ಟೋ ಜನ ಇದ್ದಾರೆ, ಅವರಿಗೆ ಸಹಾಯ ಮಾಡ್ಲಿಕ್ಕೆ ಖಂಡಿತ ಅದನ್ನ ಬಳಕೆ ಮಾಡ್ತೇವೆ. ನೀವು ಅದನ್ನ ಪೈಸನು ಕೂಡ ನಿಮ್ಮ ಸಂಪೂರ್ಣವಾದಂತ ಶಿಕ್ಷಣಕ್ಕೆ ಅದನ್ನ ಉಪಯೋಗ ಮಾಡಬೇಕು. ಪ್ರತಿ ತಿಂಗಳು ಒಂದು ವರ್ಷದಲ್ಲಿ 10 ತಿಂಗಳು ನಿಮ್ಗೆ ಸ್ಕಾಲರ್ಶಿಪ್ ಬರ್ತದೆ. ಅಂದ್ರೆ ಈಗ ನಿಮ್ಗೆ ಸರಿಸುಮಾರು 8-9 ತಿಂಗಳ ಸ್ಕಾಲರ್ಶಿಪ್ ಬಂದಾಗಿದೆ, ಇನ್ನೊಂದು ತಿಂಗಳ ಸ್ಕಾಲರ್ಶಿಪ್ ಬರಬೇಕು. ನಾವು ಕೆಲವು ಸಲ ಫೋನ್ ಮಾಡಿ ಕೇಳ್ತೇವೆ ವಿದ್ಯಾರ್ಥಿಗಳಿಗೆ, ಅಮ್ಮ ನಿಮ್ಮ ಮನೆಯಲ್ಲಿ ಸಂಘದಲ್ಲಿ ಯಾರಿರೋದು ಅಂತ ಕೇಳಿದ್ರೆ ಅಮ್ಮ ಇದ್ದಾರೆ ಅಂತ ಕೇಳಿದ್ರೆ, ಸಂಘದ ಹೆಸರು ಏನು ಅಂತ ಕೇಳಿದ್ರೆ ಗೊತ್ತಿರುವವರಿಗೂ ಬಹಳ ಜನರು ಗೊತ್ತಿರೋ. ನಿಮ್ಮ ಅಮ್ಮ ಸಂಘಕ್ಕೆ ಹೋಗ್ತಾರ ಅಂತ ಕೇಳಿದ್ರೆ ಅವ್ರು ಯಾವ ಸಂಘಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಇದು ಎಲ್ಲಿಂದ ನಿಮ್ಗೆ ಸ್ಕಾಲರ್ಶಿಪ್ ಬರ್ತಾನೆ ಅಂತ ಕೇಳಿದ್ರೆ ಅವರಿಗೂ ಗೊತ್ತಿಲ್ಲ. ಎಲ್ಲ ಗೊತ್ತಿರೋ ತಂದೆ ಮತ್ತು ತಾಯಿಗೆ ಮಾತ್ರ ಬಿಟ್ರೆ ಮಕ್ಳಿಗೆ ಗೊತ್ತಿಲ್ಲ. ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡ್ತೇನೆ, ಈ ಸ್ಕಾಲರ್ಶಿಪ್ ಬರೋದು ಕ್ಷೇತ್ರದಿಂದ, ಧರ್ಮಸ್ಥಳದಿಂದ, ಧರ್ಮಸ್ಥಳ ಗ್ರಾಮೀಣಾಭಿ ಸಂಸ್ಥೆಯಿಂದ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಕಾರಣ ಯಾರು? ನಿಮ್ಮ ತಂದೆ ತಾಯಿ. ನಿಮ್ಮ ತಂದೆ ತಾಯಿ ಸಂಘದಲ್ಲಿ ಇರುವುದಕ್ಕೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಹಾಗಾಗಿ ಅವರು ಸಂಘದಲ್ಲಿ ಇರುವಂತ ಕಾರಣಗಳಿಗೆ ನಿಮ್ಗೆ ಸ್ಕಾಲರ್ಶಿಪ್ ಬಂದಿದೆ. ನಿಮ್ಮ ತಾಯಿ ಅಥವಾ ತಂದೆ ಇರುವಂತ ಸಂಘದ ಹೆಸರು ನಿಮ್ಗೆ ಗೊತ್ತಿರಬೇಕು, ಅವ್ರು ಎಷ್ಟು ಸಮಯದಿಂದ ಸಂಘದಲ್ಲಿ ಇದ್ದಾರೆ ಅಂತ ಗೊತ್ತಿರಬೇಕು. ಈ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೂ ಒಂದು ಅಷ್ಟು ಮಾಹಿತಿ ಮತ್ತು ತಿಳುವಳಿಕೆ ಇದ್ರೆ ನಿಮ್ಗೆ ಹೆಚ್ಚು ಈ ಕಾರ್ಯಕ್ರಮಗಳ ಬಗ್ಗೆ ಗೊತ್ತಾಗ್ತದೆ. ನಿಮ್ಮ ಮನೆಗೆ ನಿರಂತರ ಪತ್ರಿಕೆ ಬಂದ್ರೆ ನೀವು ದಯವಿಟ್ಟು ಓದಿ, ಅದು ತಂದೆ ತಾಯಿಗೆ ಬಂದಿರುವಂತ ಪುಸ್ತಕ ಅಲ್ಲ, ನೀವು ಓದಿ. ಅದರಲ್ಲಿ ಇಂತಹ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ಮಾಹಿತಿ ಬರ್ತದೆ. ಸ್ಕಾಲರ್ಶಿಪ್ ರಿನ್ಯೂ. ಮನೆಯ ಮುಂದೆ ಇದ್ದ ಮಹಿಳೆಯನ್ನ ಗುರಾಯಿಸುತ್ತಿದ್ದ ಯುವಕನ ತಾಯಿಗೆ ದೂರು ಕೊಟ್ಟ ಹಿನ್ನೆಲೆ ಕೋಪಗೊಂಡ ಯುವಕ ಮಹಿಳೆಯನ್ನ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಮನಸ್ಸು ಇಚ್ಚಿ ಹಲ್ಲೆ ಮಾಡಿರುವಂತಹ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ನಗರದ ನಿವಾಸಿ ಸುಧಾ ಆಶ್ರಯ ಬಡಾವಣೆಯಲ್ಲಿ ವಾಸವಿದ್ದ ಅಣ್ಣ ರಾಜೇಶ್ನ ಮದುವೆಗೆ ಹೋಗುತ್ತಿದ್ದಳು. ಆದರೆ ಅಣ್ಣನ ಮನೆಯ ಮುಂದೆ ಇದ್ದ ಯುವರಾಜ ಮನೆಯ ಬಳಿಯಿಂದ ಅಣ್ಣನ ಪತ್ನಿ ಸುಜಾತಳನ್ನ ಗುರುತಿಸಿ ನೋಡುತ್ತಿದ್ನು. ಇದೇ ವಿಚಾರವನ್ನ ಸಾಕಷ್ಟು ಬಾರಿ ಸುಧಾಗೆ ತಿಳಿಸಿದ್ದಳು. ಇನ್ನು ಇಂದು ಅಣ್ಣನ ಮನೆಗೆ ಬಂದ ಸುಧಾಳನ್ನ ಮನೆಗೆ ಹೋಗುವಾಗ ಬರುವಾಗ ಯುವರಾಜ್ ಮತ್ತೆ ಗುರಾಯಿಸಿ ನೋಡಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದಾನೆ. ಇದೇ ವಿಚಾರವನ್ನ ಯುವರಾಜ್ ತಾಯಿಗೆ ದೂರು ನೀಡಿ ಮನೆಯ ಒಳಗೆ ಹೋಗಿದ್ದಾರೆ. ಇನ್ನು ಸ್ವಲ್ಪ ಸಮಯದ ನಂತರ
ಬಂದ ಯುವರಾಜ್ ಏಕಾಏಕಿ ಮನೆಯ ಬಳಿ ಬಂದು ಕೈಯಲ್ಲಿದ್ದ ಕಲ್ಲಿನಿಂದ ತಲೆಯ ಭಾಗಕ್ಕೆ ಸೇರಿದಂತೆ ಹಲವೆಡೆ ಹೊಡೆದಿದ್ದಾನೆ. ಇನ್ನು ಗಲಾಟೆಯನ್ನ ಗಮನಿಸಿದ ಅಕ್ಕಪಕ್ಕದ ಮನೆಯವರು ಗಲಾಟೆ ಬಿಡಿಸಿ ಗಾಯಾಳುಗಳನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯ ಪತ್ತೆಗೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ನನ್ನ ಹೆಸರು ಸುಧಾ. ನಾವು ವಾರ್ಡ್ ನಂಬರ್ 25 ವಾಸವಾಗಿರೋದು. ನಾನು ನಮ್ಮಣ್ಣ ಮನೆಗೆ ಹೋಗಿದ್ದೆ. ಅಲ್ಲಿ ಅವರು ನಮ್ಮಣ್ಣ ಮನೆ ಮುಂದೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾವಾಗಲೂ ನೋಡಿಕೊಂಡು ಚುಡಾಯಿಸ್ಕೊಂಡು ಹೋಗ್ತಾ ಇದ್ದ. ನಾನು ಅಲ್ಲಿ ಕುತ್ಕೊಂಡಿದ್ವಿ, ನಾನು ನಮ್ಮ ಅತ್ತೆ ನಮ್ಮಮ್ಮ ಕುತ್ಕೊಂಡಿದ್ವಿ. ಅಲ್ಲ ಆವಾಗ ಬಿಸಿಲು ಹಾಕ್ಕೊಂಡು ಚುಡಾಯಿಸ್ಕೊಂಡು ಹೋಗ್ತಾ ಇದ್ದ. ನಾವು ಒಳಗಡೆ ಹೊರಟೋದ್ವಿ, ಮತ್ತು ಅವರಮ್ಮ ಬಂದರು. ಅವರಮ್ಮನ ಕರೆದು ಹೇಳಿದೆ, ನಿಮ್ಮ ಮಗ ಈ ಥರ ಮಾಡ್ತಿದ್ದಾನಮ್ಮ, ಸ್ವಲ್ಪ ಬದ್ರಿಸ್ಕೊ ಅಂತ. ಅಷ್ಟರಲ್ಲಿ ಅವನು ಮತ್ತೆ ಬಂದ ಗಾಡಿಯಲ್ಲಿ. ಮತ್ತು ಅವನು ಕೇಳಿ ಅವನು ಅವರಮ್ಮ ಕೇಳಿದಾಗ ಅವನು ಏನು ಮಾಡಿದೆ, ನಾನು ಏನೇ ಮಾಡಿದೆ, ನಾನು ನಮ್ಮಮ್ಮಗೆ ಹಿಂಗೆ ಹೇಳ್ತೀಯ ನೀನು ಅಂತ ಹೇಳಿಬಿಟ್ಟು ಹಲ್ಲೆ ಮಾಡೋಕ್ಕೆ ಬಂದ. ಮತ್ತು ಏನು ದೂರ ನಿಂತ್ಕೊಂಡು ಮಾತಾಡಿ ಯಾಕೋ ಹಿಂಗೆ ಮಾತಾಡ್ತಾ ಇದೀಯ ಅಂತ ಹೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಮಾಡಿಬಿಟ್ಟು ನಿನ್ನನ್ನು ನಿಮ್ಮ ಅತ್ತಿಗೇನು ಇಬ್ಬರನ್ನೂ ಬಿಡಲ್ಲ, ನಿಮ್ಮನ್ನು ರೇಪ್ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತ ಮಾತಾಡ್ದ. ನಾನು ಎಲ್ ಎಲ್ ಬಿ ಸ್ಟೂಡೆಂಟ್ ಸರ್, ಸೆಕೆಂಡ್ ಇಯರು, ನನಗೆ ನ್ಯಾಯ ಇಲ್ಲ ಅಂದರೆ ಸಾಮಾನ್ಯ ಜನರಿಗೆ ಹೆಂಗೆ ನ್ಯಾಯ ಸಿಗುತ್ತೋ ನನಗೆ ಗೊತ್ತಿಲ್ಲ ಸರ್. ಅವನು ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾನೆ. ನಾನು ಅಷ್ಟರಲ್ಲಿ ನನ್ನ ಅಳಿಯ ನಮ್ಮಣ್ಣ ಕಾಲ್ ಮಾಡ್ದ. ನಮ್ಮಣ್ಣ ಬರೋ ಅಷ್ಟೊತ್ತಿಗೆ ನನ್ನ ತಮ್ಮಗೆ ನಾನು ಕಾಲ್ ಮಾಡಿದೆ. ಬರೋ ಅಷ್ಟೊತ್ತಿಗೆ ಅವನು ಹೋಗಿ ಮನೆ ಮುಂದೆ ಇರೋ ಮನೆಯಲ್ಲಿ ಅವತ್ಕೊಂಡ್ಬಿಟ್ಟ ಸರ್. ಯಾರು ನಿಮ್ಗೆ ಹೊಡೆದಿಲ್ಲ ಹಿಂದೆ ಸಹ ಏನಾದರೂ ಈ ಥರ ಘಟನೆಗಳು ನಡೆದಿತ್ತ? ಇಲ್ಲ ಸರ್, ಅವನು ನಮ್ಮ ಅತ್ತಿಗೆ ಚುಡಾಯಿಸ್ಕೊಂಡು ನೋಡಿಕೊಂಡು ಇರ್ತಾ ಇದ್ದ ಸರ್. ನಮಗೆ ನಮ್ಮ ಅತ್ತಿಗೆ ಎಷ್ಟೋ ಸಲ ಫೋನ್ ಮಾಡಿ ಹೇಳಿದ್ದಾರೆ ನನಗೆ, ಅಣ್ಣಗೆ ಹೇಳಿದ್ರೆ ಜಗಳ ಆಗುತ್ತೇನೋ ಬೇಡ ಅಂತ ಭಯದಿಂದ ಅವ್ರು ನನಗೆ ಹೇಳಿದ್ದಾರೆ. ತುಂಬ ಸಲ ನೋಡ್ತಾ ಇರ್ತಾನೆ, ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿದ್ದಾನೆ. ತುಂಬ ಚುಡಾಯಿಸ್ತಾ ಇರ್ತಾನೆ ಸರ್. ಅವನು ಅವನ ಹೆಸರು ನನಗೆ ಗೊತ್ತಿಲ್ಲ ಸರ್. ಅವ್ರ ಅಮ್ಮ ಹೆಸರು ಮಾತ್ರ ನಾರಾಯಣಮ್ಮ, ಅವನ ಹೆಸರು ನನಗೆ ಗೊತ್ತಿಲ್ಲ ಸರ್. ಅದಕ್ಕೆ ನಾನು ಕೇಳಿದ್ದಕ್ಕೆ ಎಲ್ ಎಲ್ ಬಿ ಸ್ಟೂಡೆಂಟ್ ಕಾನೂನು ರೀತಿಯ ಹೋಗಬೇಕು ಅಂತ ಅವ್ರ ಅಮ್ಮಗೆ ಹೇಳಿದೆ ಸರ್. ಅವರಮ್ಮ ಕೇಳಿದಾಗ ಅವನು ನನ್ನ ಮುಂದೆ ಬಂದುಬಿಟ್ಟು ಏನು ನೀನು ಹೇಳೋದು, ನಮ್ಮಮ್ಮಗೇನೆ ಹೇಳಿದ್ಯಾ, ನಾನು ಆ ಥರ ಅವನಲ್ಲ, ಏನು ಅನ್ಕೊಂಡಿದ್ಯಾ ಹೇಗೆ ಅಂತ ಹೇಳ್ಬಿಟ್ಟು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.